ನಮಸ್ಕಾರ, ರಾಜ್ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್ ಶೆಟ್ಟಿ. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಒಂದು ವಾರಗಳ ಕಾಲ ಸಿಎಂ ಅಮೆರಿಕ ಪ್ರವಾಸ. ಒಕ್ಕಲಿಗ ಪರಿಷತ್ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗಿ. ಸಂಜೆ ಬೆಂಗಳೂರಿನಿಂದ ಅಮೆರಿಕಕ್ಕೆ ಸಿಎಂ ಪ್ರಯಾಣ. ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆ. ಜಿಂದಾಲ್ಗೆ ಭೂಮಿ ಪರಭಾರೆ ಸೇರಿ ಹಲವು ವಿಷಯಗಳ ಚರ್ಚೆ. ಮುಂಗಾರು ಅಧಿವೇಶನ ದಿನಾಂಕ ನಿಗದಿ ಸಾಧ್ಯತೆ. ಎರಡನೇ ದಿನವೂ ಸ್ವಕ್ಷೇತ್ರದಲ್ಲಿ ಸಿದ್ದು ಪ್ರವಾಸ. ಹಲವು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ. ಅಹವಾಲು ಸ್ವೀಕಾರ. ತಾಲೂಕು ಮಟ್ಟದಲ್ಲಿ ಪ್ರಗತಿ ಪರಿಶೀಲನಾ ಸಭೆ. ನಾಲೆಗಳಿಗೆ ನೀರು ಬಿಡಲು 11 ಗಂಟೆವರೆಗೂ ಮಾತ್ರ ಗಡುವು. ರೈತ ಪರ ನಿರ್ಧಾರ ಕೈಗೊಳ್ಳುವುದಿಲ್ಲವೆಂದು ಉಗ್ರ ಹೋರಾಟ. ಕೆಎಸ್ಆರ್ಗೆ ಮುತ್ತಿಗೆ ಹಾಕಲು ಪ್ರತಿಭಟನಾಕಾರರಿಂದ ನಿರ್ಧಾರ. ಭಾರತ, ಅಮೆರಿಕ, ಜಪಾನ್ ನಡುವೆ ತ್ರಿಪಕ್ಷೀಯ ಮಾತುಕತೆ. ಇರಾನ್ ದ್ವಿಪಕ್ಷೀಯ ಸಂಬಂಧ. ಇಂಧನ ರಕ್ಷಣಾ ಕ್ಷೇತ್ರದ ಬಗ್ಗೆ ಚರ್ಚೆ. ಮೂರು ದೇಶಗಳ ಸಂಬಂಧವನ್ನ ಜೆಎಐನಿಂದ ಮೋದಿ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯ ಸ್ವಕ್ಷೇತ್ರದಲ್ಲಿ ಇಲ್ಲದ ಯೂತ್ ಕಾಂಗ್ರೆಸ್ಸಿಗರ ಅಸಮಾಧಾನ. ಸಿದ್ದರಾಮಯ್ಯ ಎದುರೇ ಆಳನ್ನ ಹೇಳಿಕೊಂಡ ಯುವ ಮುಖಂಡರು. ಸಂಘಟನೆ ಮಾಡದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಬದಲಾಯಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಬಿಜೆಪಿ ಎದುರಿಸಲು ನಮ್ಮವರು ಮುಂದಾಗ್ತಾ ಇಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷ ಸೋತ ಬಳಿಕ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಂಬಲ ಕೊಡ್ತಾ ಇಲ್ಲ. ಬಿಜೆಪಿಯವರು ಪ್ರತಿಭಟನೆಗೆ ನಿಂತರೆ ನಿಮ್ಮ ಪರ ಯಾರೂ ಮಾತನಾಡ್ತಿಲ್ಲ ಅಂತ ಹೇಳಿದ್ದಾರೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಧ್ಯಕ್ಷರನ್ನ ಬದಲಾಯಿಸುವುದಕ್ಕೆ ಈಗ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಚುನಾವಣೆ ಬೇಡ, ಯೂತ್ ಅಧ್ಯಕ್ಷರ ನಾಮಿನೇಟ್ ಮಾಡಲು ಹೇಳಿದ್ದೇನೆ, ನೀವೆಲ್ಲ ಯುವಕರು ಆಕ್ಟಿವ್ ಆಗಿ ಎಂದು ಸಿದ್ದರಾಮಯ್ಯ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸ್ವಕ್ಷೇತ್ರದಲ್ಲಿ ನಿಲ್ಲದ